ನಿನ್ನ ವಿವೇಕವನ್ನು ನಿನ್ನ ಸ್ವಾರ್ಥ ಮುಳುಗಿಸುತ್ತೆ. ಮನುಷ್ಯನ ವಿವೇಕವೇ ಒಂದು ದೊಡ್ಡ ಐಶ್ವರ್ಯ. ಸ್ವಾರ್ಥ ಮನೋಭಾವದ ಮನಸ್ಸು ಧೂಳು ಮುಸುಕಿದ ಕನ್ನಡಿಯಂತೆ, ಅದರೊಳಗೆ ಏನೂ ಸ್ಪಷ್ಟವಾಗಿ ಕಾಣಲು ಸಾಧ್ಯವಿಲ್ಲ. ಯಾರಿಗೆ ಯಾರೂ ಇಲ್ಲ, ನಿನಗೆ ನೀನೇ ಎಲ್ಲ. ಅವರು ನನ್ನವರು ಎಂದು ಮೋಸ ಹೋದೆ, ಇವರು ನನ್ನವರು ಎಂದು ನೋವಿನಲ್ಲೇ ಮುಳುಗಿದೆ. ಯಾಕೆ ನೀನು ಚಿಂತೆಯಲ್ಲಿ ಕೊರಗುತ್ತೀಯ? ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿ ಬಂದು ನಿನಗೆ ಪಾಠವನ್ನು ಕಲಿಸಲು ಮಾತ್ರ ಬರ್ತಾರೆ ಅನ್ನೋದನ್ನು ನೀನು ಯಾವತ್ತೂ ಮರೆಯಬೇಡ. ಬೆಟ್ಟದಂತಹ ನೋವೇ ಬರಲಿ, ಜೊತೆಯಲ್ಲಿ ಇದ್ದವರೆಲ್ಲ ಶತ್ರುಗಳೇ ಆಗಿರಲಿ, ನೀನು ಮಾತ್ರ ನಿನ್ನಲ್ಲಿ ನಂಬಿಕೆ ಇಡು. ಪ್ರಾಮಾಣಿಕ ಪ್ರಯತ್ನ ಮಾಡು. ನಿನಗೆ ನಾನಿದ್ದೇನೆ. ನಿನ್ನ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ನಿನ್ನ ಗೆಲುವನ್ನು ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಸತತ ಪ್ರಯತ್ನ ಮಾಡು, ಗೆದ್ದೇ ಗೆಲ್ತೀಯ. ಭಗವಂತ ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕಲ್ಲ. ಎಷ್ಟು ಜನ ನಿನ್ನ ಜೊತೆ ನಿಯತ್ತಾಗಿದ್ದಾರೆ, ಎಷ್ಟು ಜನ ನಿನ್ನ ಜೊತೆ ನಟನೆ ಮಾಡ್ತಾ ಇದ್ದಾರೆ ಎಂದು ನಿನಗೆ ತಿಳಿಸುವುದಕ್ಕೆ ಮಾತ್ರ. ಈ ಸಮಯ ಒಂದೇ ರೀತಿ ಇರುವುದಿಲ್ಲ. ನಿನ್ನನ್ನು ಅಳಿಸಿದವರು ಮುಂದೊಂದು ದಿನ ಅಳುವ ಸಮಯ ಬಂದೇ ಬರುತ್ತೆ. ನೀನು ಕಾದು ನೋಡು. ನಿನ್ನಿಂದ ಕೆಲಸವಾದಾಗ ನಿನ್ನನ್ನು ಬಿಟ್ಟು ಹೋದವರಿಗೋಸ್ಕರ ನೀನು ಪರಿತಪಿಸಬೇಡ, ನೊಂದುಕೋಬೇಡ, ಬೇಜಾರಾಗಬೇಡ. ಜೀವನವೇ ಮುಗಿದು ಹೋಯಿತು ಅಂತ ಪ್ರತಿದಿನ ಅಳ್ತಾ ಕೂರಬೇಡ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಸುಮ್ಮನಿದ್ದು ಬಿಡು. ನಿನ್ನನ್ನು ಬಿಟ್ಟು ಹೋದವರು, ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು, ತಮ್ಮನ್ನು ತಾವೇ ನೋವಿನಿಂದ ನರಳುವಂತಹ ಸಮಯ ಬಂದೇ ಬರುತ್ತೆ. ನೀನು ಅದೃಷ್ಟಶಾಲಿಯಾಗಿದ್ದರೆ ಅದನ್ನೆಲ್ಲ ನಿನ್ನ ಕಣ್ಣಾರೆ ನೋಡುತ್ತೀಯ. ಮುಳ್ಳಿನ ಮೇಲೆ ಅಪವಾದ ಹೊರಿಸಬೇಡ, ಯಾಕಂದರೆ ಮುಳ್ಳಿನ ಮೇಲೆ ನೋಡದೇ ಕಾಲಿಟ್ಟವನು ನೀನೇ. ಬೇರೆಯವರನ್ನು ಕೆಟ್ಟವರು ಎಂದು ಹೆಂಗೆ ಹೇಳುತ್ತೀಯ? ತಿಳಿಯದೆ ಅವರನ್ನು ನಂಬಿದ್ದು ನೀನೇ. ನಿನಗೆ ಬೆಲೆ ಇಲ್ಲದ ಜಾಗದಲ್ಲಿ ನೀನು ಒಂದು ನಿಮಿಷ ಕೂಡ ಇರಬೇಡ. ಈ ಜಗತ್ತು ಹೇಗೆ ಗೊತ್ತಾ? ನೀನು ಅತ್ತರೆ ನಾಟಕ ಅಂತಾರೆ, ನಕ್ಕರೆ ನೋವೇ ಇಲ್ಲ ಅಂತಾರೆ, ಮೌನವಾಗಿದ್ದರೆ ತಪ್ಪು ಒಪ್ಪಿಕೊಂಡಿದ್ದೀಯಾ ಅಂತಾರೆ, ಮಾತನಾಡದಿದ್ದರೆ ಕೆಟ್ಟವರು ಅಂತಾರೆ, ಮಾತೇ ಆಡದಿದ್ದರೆ ಅಹಂಕಾರ ಅಂತಾರೆ, ಬದುಕಿದ್ದಾಗ ಯಾವಾಗ ಸಾಯ್ತಾರೋ ಅಂತಾರೆ, ಸತ್ತಾಗ ಅಯ್ಯೋ ಪಾಪ ಅಂತಾರೆ. ನೀನು ಏನೇ ಮಾಡು, ಜನ ನಿನ್ನ ಬಗ್ಗೆ ಮಾತಾಡುವುದಂತೂ ಸತ್ಯ. ಎಲ್ಲವನ್ನು ಎಲ್ಲರನ್ನು ತ್ಯಜಿಸು. ಜೀವನದಲ್ಲಿ ಕಷ್ಟಗಳು ಬರುವುದು ಸಹಜ, ಸ್ವಾಭಾವಿಕ. ಅದು ಯಾರನ್ನು ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ಕಷ್ಟಗಳು ಯಾರನ್ನು ಬಿಟ್ಟಿಲ್ಲ ಅನ್ನೋದು ಎಷ್ಟು ಸತ್ಯನೋ, ಕೊನೆಗೆ ಅದೇ ಕಷ್ಟಗಳನ್ನೆಲ್ಲ ಎದುರಿಸಿ ನಿಂತು ಯಾರು ತನ್ನ ಗುರಿಯನ್ನು ಸಾಧಿಸಿರುತ್ತಾರೋ ಅವರಿಗೆ ಆ ಕಷ್ಟಗಳು ಸೋತು ಬಿಡುತ್ತವೆ ಅನ್ನೋದು ಅಷ್ಟೇ ಸತ್ಯ. ನಿನ್ನ ಕಷ್ಟಗಳನ್ನು ನೀನೇ ಮೆಟ್ಟಿ ನಿಲ್ಲಬೇಕು, ನಿನ್ನ ಗುರಿಯನ್ನು ನೀನೇ ತಲುಪಬೇಕು. ಪದೇ ಪದೇ ನಿಮಗೆ ಕಷ್ಟಗಳು ಬರ್ತಾ ಇದೆ ಅಂದರೆ ನಿಮ್ಮ ಹಣೆ ಬರಹ ಸರಿ ಇಲ್ಲ ಅಂತ ಅಲ್ಲ, ಮುಂದೆ ನಿಮಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯ್ತಾ ಇವೆ ಅಂತ ಅರ್ಥ. ಒಂಟಿಯಾಗಿರಿ, ತಾಳ್ಮೆಯಿಂದ ಇರಿ, ಯಾರಿಗೋಸ್ಕರನೂ ಗೋಗರೆಯಬೇಡಿ, ಯಾರ ಹಿಂದೆಯೂ ಜಾರಬೇಡಿ. ನಾವೇ ಬೇಕು ಅನ್ನುವವರು ಬರಲಿ, ಬೇಡ ಅನ್ನುವವರು ಬಿಟ್ಟು ಹೋಗಲಿ. ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ. ಅನ್ಯಾಯದ ಹಣದಲ್ಲಿ ದೇವಸ್ಥಾನ ಕಟ್ಟಬಾರದು, ಭ್ರಷ್ಟರ ಮನೆಯಲ್ಲಿ ಊಟ ಮಾಡಬಾರದು, ಬಡ್ಡಿ ಹಣದಲ್ಲಿ ಮಕ್ಕಳನ್ನು ಸಾಕಬಾರದು, ಲಂಚದ ಹಣದಲ್ಲಿ ಆಸ್ತಿ ಮಾಡಬಾರದು, ದೇವಮಂದಿರಗಳಲ್ಲಿ ದರ್ಪ ಮೆರೆಯಬಾರದು, ಮುಗಿದ ವಿವಾದವನ್ನು ಕೆಣಕಿ ಮತ್ತು ವಿವಾದವನ್ನು ಸೃಷ್ಟಿಸಬಾರದು, ಪ್ರಚಾರಕ್ಕಾಗಿ ಪ್ರಚೋದನಕಾರಿಯಾಗಿ ಯಾವತ್ತೂ ವರ್ತಿಸಬಾರದು. ಯಾಕಂದರೆ ಈ ಪ್ರಪಂಚದಲ್ಲಿ ಯಾರಿಗೂ ಕಾಣಿಸದೆ ಒಂದು ನಿಗೂಢ ಶಕ್ತಿ ಅಡಗಿದೆ. ಅದು ಸದಾ ನಿಮ್ಮನ್ನು ನೋಡ್ತಾನೆ ಇರುತ್ತೆ. ಅದು ಹಿಂದಲ್ಲದಿದ್ದರೂ ಒಂದು ದಿನ ದುರಂತಕ್ಕೆ ತಳ್ಳುವುದು ನಿಶ್ಚಿತ. ಕಳಕಳಿ ಇಲ್ಲದೆ ಬೆವರಹನಿ ಹರಿಸಿ ದುಡಿದು ಹಣ ಉಳಿಸುವುದೇ ಕಷ್ಟ. ಅಂತಹದರಲ್ಲಿ ಈ ದುಡ್ಡು ಶಾಶ್ವತನ? ಕಳಕಳಿಯ ದುಡ್ಡು ಶಾಶ್ವತ ಸುಖ ನೀಡಲಾರದು. ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತೆ, ಆದರೆ ಗುಣ ಮಾತ್ರ ಬೇರೆಯಾಗಿರುತ್ತೆ. ಹಾಗೆ ಕೆಲವರು ನಿಮ್ಮವರಂತೆ ಕಂಡರೂ ಅವರ ಒಳಗಿನ ರೂಪ ಬೇರೆಯದ್ದೇ ಆಗಿರುತ್ತೆ. ನಾವು ಗಳಿಸುವ ಸಂಪತ್ತು ನಮಗೆ ಅಂತಸ್ತು ತಂದು ಕೊಡಬಹುದು, ನಾವು ಕಲಿಯುವ ವಿದ್ಯೆ ನಮಗೆ ಅರಿವು ತಂದು ಕೊಡಬಹುದು, ನಮ್ಮ ಒಳ್ಳೆಯ ನಡತೆ ಮಾತ್ರ ನಮಗೆ ಒಳ್ಳೆಯ ಗೌರವ ತಂದುಕೊಡುತ್ತೆ ಅನ್ನೋದನ್ನು ಮರೆಯಬಾರದು.
ಹಣ ಎಂಬುದು ಉಪ್ಪಿನಂತೆ, ಕಡಿಮೆ ತಿಂದರೆ ರುಚಿ, ಹೆಚ್ಚು ತಿಂದರೆ ದಾಹ. ಜೀವನದ ದೊಡ್ಡ ದುರಂತ ಏನು ಅಂದರೆ, ನಮಗೆ ವಯಸ್ಸು ಬೇಗ ಆಗುತ್ತೆ, ಜ್ಞಾನೋದಯ ತಡವಾಗಿ ಆಗುತ್ತೆ. ಅಪಾಯಗಳು ಎದುರಾಗದಿರಲಿ ಅಂತ ದೇವರನ್ನು ಪ್ರಾರ್ಥಿಸುವುದಕ್ಕಿಂತ, ಅಪಾಯಗಳನ್ನು ಎದುರಿಸುವಂತಹ ಶಕ್ತಿ ಕೊಡು ಭಗವಂತ ಅಂತ ದೇವರಲ್ಲಿ ಪ್ರಾರ್ಥಿಸಿ. ಅತಿಯಾದ ಮಾತು ಜಗಳಕ್ಕೆ ಮೂಲವಂತೆ, ಅತಿಯಾದ ವಿನಯ ದೂರ್ತರ ಲಕ್ಷಣವಂತೆ, ಅತಿಯಾದ ಪ್ರೀತಿ ಉಸಿರುಗಟ್ಟಿಸುತ್ತಂತೆ, ಅತಿಯಾದರೆ ಅಮೃತ ಕೂಡ ವಿಷವಾಗುತ್ತದೆ ಅಂತೆ. ಜೀವನಕ್ಕಿಂತ ಮಿಗಿಲಾದದ್ದು ನೆಮ್ಮದಿ, ನೆಮ್ಮದಿಗಿಂತ ಮಿಗಿಲಾದದ್ದು ನಂಬಿಕೆ, ನಂಬಿಕೆಗಿಂತ ಮಿಗಿಲಾದದ್ದು ವಿಶ್ವಾಸ, ವಿಶ್ವಾಸಕ್ಕಿಂತ ಮಿಗಿಲಾದದ್ದು ಸತ್ಯ, ಸತ್ಯಕ್ಕಿಂತ ಮಿಗಿಲಾದದ್ದು ಸ್ನೇಹ. ತಿಳುವಳಿಕೆ ಇಲ್ಲದವರನ್ನು ಒಪ್ಪಿಸುವುದು ಬಹಳ ಸುಲಭ, ಹೆಚ್ಚು ತಿಳಿದವರನ್ನು ಒಪ್ಪಿಸುವುದು ಇನ್ನೂ ಸುಲಭ. ಆದರೆ ಸ್ವಲ್ಪ ತಿಳಿದುಕೊಂಡು ಅಹಂಕಾರ ಪಡುವ ಮನುಷ್ಯನನ್ನು ಆ ದೇವರು ಕೂಡ ಒಪ್ಪಿಸಲು ಸಾಧ್ಯವಿಲ್ಲ. ಮನುಷ್ಯ ಸುಂದರವಾಗಿ ಕಾಣುವುದು ತನ್ನ ರೂಪದಿಂದ, ರೂಪ ಸುಂದರವಾಗಿ ಕಾಣುವುದು ಸದ್ಗುಣಗಳಿಂದ, ಸದ್ಗುಣಗಳು ಸುಂದರವಾಗಿ ಕಾಣುವುದು ಜ್ಞಾನದಿಂದ, ಜ್ಞಾನ ಸುಂದರವಾಗಿ ಕಾಣುವುದು ಕ್ಷಮೆಯಿಂದ. ಕ್ಷಮಾಗುಣ ಇಲ್ಲದಿದ್ದರೆ ಮನುಷ್ಯನ ರೂಪ, ಗುಣ, ಜ್ಞಾನ ಎಲ್ಲವೂ ವ್ಯರ್ಥ. ನಾವು ಪ್ರೀತಿ ಮಾಡುವ ವ್ಯಕ್ತಿಗೆ ನಮಗೋಸ್ಕರ ಸಮಯ ನೀಡಲು ಬಲವಂತ ಮಾಡಬಾರದು. ಯಾಕಂದರೆ ನಿಜವಾಗಿಯೂ ನಮ್ಮನ್ನು ಪ್ರೀತಿಸುವವರು ಹೇಗಾದರೂ ಸಮಯ ಮಾಡಿ ನಮ್ಮ ಜೊತೆ ಮಾತನಾಡುತ್ತಾರೆ, ಅದೇ ನಿಜವಾದ ಪ್ರೀತಿ. ಯಾರನ್ನು ದ್ವೇಷಿಸುವುದರಲ್ಲಿ ಕಾಲವನ್ನು ಕಳೆದು ವಿನಾಕಾರಣ ಸಮಯವನ್ನು ಹಾಳು ಮಾಡಬೇಡಿ. ಜೀವನ ತುಂಬ ಚಿಕ್ಕದ್ದು, ನಿಮ್ಮನ್ನು ಯಾರಿಗೂ ಹೋಲಿಸಿಕೊಳ್ಳಬೇಡಿ. ನಾಳೆಯ ಚಿಂತೆಯನ್ನು ಬಿಟ್ಟು ಬಿಡಿ. ಇಂದಿನವರೆಗೂ ಜೊತೆಯಾಗಿ ಮುನ್ನಡೆಸುತ್ತಿದ್ದ ಭಗವಂತ ನಾಳೆಯೂ ನಿಮ್ಮ ಜೊತೆ ಇದ್ದೇ ಇರುತ್ತಾನೆ. ನಂಬಿಕೆಯೇ ಅಚಲವಾಗಿರಲಿ, ನಂಬಿಕೆಯೇ ಜೀವನದ ಆಧಾರ. ಯಾರಿಗೂ ದುಃಖವನ್ನು ಕೊಡಬೇಡಿ, ಯಾಕಂದರೆ ಕೊಟ್ಟಿರುವ ಯಾವುದೇ ವಸ್ತು ಆಗಲಿ ಮುಂದಿನ ದಿನಗಳಲ್ಲಿ ಅದು ಸಾವಿರ ಪಟ್ಟು ನಿಮಗೆ ಮರಳಿ ಬರುತ್ತದೆ ಅನ್ನೋದನ್ನು ಮರೆಯಬೇಡಿ. ದುರಾಸೆಯನ್ನು ಬಿಡಿ, ದ್ವೇಷವನ್ನು ಸಾಧಿಸಲೇಬೇಡಿ, ಇತರರ ಏಳಿಗೆಯನ್ನು ಕಂಡು ಅಸೂಯೆಯಂತೂ ಪಡಲೇಬೇಡಿ. ಇದರಿಂದ ನೋವುಗಳೇ ಹೊರತು ಸಂತೋಷ ಎಂದಿಗೂ ಸಿಗುವುದಿಲ್ಲ. ಸಾಧ್ಯವಾದರೆ ಪ್ರೀತಿಯನ್ನು ಹಂಚಿ, ಅದರ ಎರಡರಷ್ಟು ನಿಮಗೆ ಸುಖ, ಶಾಂತಿ, ನೆಮ್ಮದಿ ದೊರಕುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.